Hi friends, welcome back to my channel. ನಾನು ನಿಮ್ಮ ಗಿಡತ್ ರೇಖಾ. ಸೊ ಫ್ರೆಂಡ್ಸ್, ಹಿಂದಿನ ಕಾಲದಿಂದಲೂ ನಮ್ಮ ಪೂರ್ವಿಕರು ನಮ್ಮ ಅಜ್ಜರು ಹೇಳ್ತಾ ಬಂದಿರುವಂಥ ಕೆಲವೊಂದು ಸಿಂಪ್ಟಮ್ಸನ್ನು ನೋಡಿ ಹೊಟ್ಟೆಯಲ್ಲಿ ಬೆಳೀತಾ ಇರುವಂಥದ್ದು ಗಂಡು ಅಥವಾ ಹೆಣ್ಣು ಮಗು ಅಂತ ಕ್ಷಣದಲ್ಲಿ ಊಹೆಯನ್ನು ಮಾಡ್ಬೋದಿತ್ತು. ಆ ಕೆಲವೊಂದು ಸಿಂಪ್ಟಮ್ಸು ಹಿಂದಿನ ಕಾಲದಿಂದಲೂ ಅದು ನಿಜನೇ ಆಗ್ತಾ ಬಂದಿದೆ. ಎಲ್ಲೋ ಕೆಲವರಲ್ಲಿ ಅದು ನಿಜ ಆಗ್ತಾ ಇರಲಿಲ್ಲ, ಆದರೆ ಅದಕ್ಕೂ ಒಂದು ವೈಜ್ಞಾನಿಕ ಯಾವುದೇ ರೀತಿಯಾದ ಕಾರಣಗಳು ಇಲ್ಲ ಅಂತ ಹೇಳ್ಬೋದು. ಅವರ ಅನುಭವದ ಮೇರೆಗೆ ಆ ಒಂದು ಸಿಂಪ್ಟಮ್ಸನ್ನು ನೋಡಿ ಒಂದು ಗಂಡು ಅಥವಾ ಹೆಣ್ಣು ಅಂತ ಹೇಳ್ತಾ ಇದ್ರು. ಬಟ್ ಯಾವುದೇ ಒಂದು ವೈಜ್ಞಾನಿಕ ಕಾರಣ ಅದರಲ್ಲಿ ಇರಲಿಲ್ಲ. ಬಟ್ ಅವರ ಒಂದು ಅನುಭವದ ಮೇರೆಗೆ ಅನೇಕ ಬಾರಿ ಆ ಒಂದು ಸಿಂಪ್ಟಮ್ಸು ಒಂದು ಮಗುವನ್ನು ಪ್ರೆಡಿಕ್ಟ್ ಮಾಡೋದ್ರಲ್ಲಿ ನಿಜನೇ ಆಗ್ತಾ ಇತ್ತು. ಕೆಲವೊಂದು ಸಿಂಪ್ಟಮ್ಸನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಪೂರ್ವಿಕರು ಈ ಕೆಲವು ಲಕ್ಷಣಗಳನ್ನು ನೋಡಿ ಗಂಡು ಅಥವಾ ಹೆಣ್ಣು ಅಂತ ಕ್ಷಣದಲ್ಲಿ ಊಹೆಯನ್ನು ಮಾಡಿಬಿಡ್ತಾ ಇದ್ದೆ. ಅದರಲ್ಲಿ ಮೊದಲನೇದು ಒಂದು ಗರ್ಭಾವಸ್ಥೆಯಲ್ಲಿ 5, 6, 7 ತಿಂಗಳ ನಂತರ ಒಂದು ಗರ್ಭದ ಭಾಗದಲ್ಲಿ ಅಂದರೆ ಹೊಟ್ಟೆ ಭಾಗದಲ್ಲಿ ಜಾಸ್ತಿ ಒಂದು ಸ್ಟ್ರೆಚ್ ಮಾರ್ಕ್ಸ್ ಅನ್ನೋದು ತೊಡೆಗಳಲ್ಲಾಗ್ಬೋದು, ಒಂದು ಸ್ಟ್ರೆಚ್ ಮಾರ್ಕ್ಸ್ ಅನ್ನೋದು ಜಾಸ್ತಿ ಬರ್ತಾ ಇದೆ ಅಂತ ಹೇಳಿದ್ರೆ ಅಂಥವ್ರಿಗೆ ಒಂದು ಗಂಡು ಮಗು ಆಗುತ್ತೆ ಅಂತ ನಮ್ಮ ಪೂರ್ವಿಕರು ಊಹೆಯನ್ನು ಮಾಡ್ತಾಯಿದ್ರು. ಆದರೆ ಅದು ವೈಜ್ಞಾನಿಕವಾಗಿ ನೋಡೋದಾದರೆ ಆ ರೀತಿ ಜಾಸ್ತಿ ಒಂದು ಸ್ಟ್ರೆಚ್ ಮಾರ್ಕ್ಸ್ ಅನ್ನೋದು ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಒಂದು ಹೆಲ್ತಿ ಪ್ರೆಗ್ನೆನ್ಸಿಯ ಸಿಂಪ್ಟಮ್ ಅಂತ ನಮ್ಮ ಸೈಂಟಿಫಿಕಲಿ ಅದು ಪ್ರೂವ್ ಆಗಿದೆ. ನಿಮ್ಮಲ್ಲಿ ಈ ರೀತಿ ಜಾಸ್ತಿ ಒಂದು ಸ್ಟ್ರೆಚ್ ಮಾರ್ಕ್ಸ್ ಇದ್ದು ಅಂಥವ್ರಿಗೆ ಗಂಡು ಮಗು ಆಗಿರುವಂಥ ನಿದರ್ಶನಗಳಿದ್ದರೆ ಖಂಡಿತವಾಗ್ಲೂ ತಿಳಿಸಿ. ನನ್ನ ಒಂದು ಎಕ್ಸಾಂಪಲನ್ನು ತೆಗೆದರೆ ನನಗೂ ಸಹ ತುಂಬ ಒಂದು ಸ್ಟ್ರೆಚ್ ಮಾರ್ಕ್ಸ್ ಅನ್ನೋದು ಕಾಲಲ್ಲಾಗ್ಬೋದು, ಒಂದು ಹೊಟ್ಟೆಯ ಭಾಗದಲ್ಲಾಗ್ಬೋದು, ತುಂಬಾ ಆಗಿತ್ತು ಸ್ಟ್ರೆಚ್ ಮಾರ್ಕ್ಸು. ನನಗೆ ಒಂದು ಗಂಡು ಮಗುನೇ ಆಗಿರುವಂಥದ್ದು. ನಮ್ಮ ಪೂರ್ವಿಕರ ಒಂದು ಊಹೆ ನನ್ನ ವಿಚಾರದಲ್ಲಿ ನಿಜನೇ ಆಗಿದೆ. ಇನ್ನು ಮುಂದಿನ ಒಂದು ಸಿಂಪ್ಟಮನ್ನು ನೋಡೋದಾದರೆ ಗರ್ಭಿಣಿ ದೇಹದ ಈ ಕೆಲವು ಕಡೆ ನೋವು ಪದೇ ಪದೇ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದ್ರೆ ಅಂಥವ್ರಿಗೆ ಗಂಡು ಮಗು ಆಗುತ್ತೆ ಅಂತ ಹೇಳಲಾಗುತ್ತೆ. ಒಂದು ಕೆಳ ಹೊಟ್ಟೆಯಲ್ಲಾಗ್ಬೋದು, ಕಾಲಿನಲ್ಲಾಗ್ಬೋದು, ಅಥವಾ ಬೆನ್ನಿನಲ್ಲಿ ಪದೇ ಪದೇ ನೋವು ಕಾಣಿಸ್ಕೊಳ್ತಾ ಇದೆ ಒಂದು 7, 8 ತಿಂಗಳಲ್ಲಿ ಅಂತ ಹೇಳಿದ್ರೆ ಅಂಥವ್ರಿಗೆ ಗಂಡು ಮಗು ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಇದಕ್ಕೆ ಒಂದು ಸೈಂಟಿಫಿಕ್ ರೀಸನ್ಸ್ ಏನಿದೆ ಅಂತ ಹೇಳಿದ್ರೆ ಗರ್ಭಿಣಿ ಸ್ತ್ರೀ ತಗೊಳ್ಳುವಂಥ ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು ಅಥವಾ ಪ್ರೆಗ್ನೆನ್ಸಿಯಲ್ಲಿ ಅವಳ ಒಂದು ಲೈಫ್ ಸ್ಟೈಲ್ ಆಗಿರ್ಬೋದು ಈ ಒಂದು ಬಾಡಿ ಸಿಕ್ನೆಸ್ಗೆ ಮುಖ್ಯವಾದ ಕಾರಣ ಅಂತ ಡಾಕ್ಟರ್ಸು ಹೇಳ್ತಾರೆ. ನಿಮಗೆ ಈ ರೀತಿ ಒಂದು ನೋವು ಪದೇ ಪದೇ ಕಾಣಿಸ್ಕೊಳ್ತಾ ಇದ್ದು ಯಾರಿಗಾದರೂ ಗಂಡು ಮಗು ಆಗಿರುವಂಥ ನಿದರ್ಶನಗಳಿದ್ದರೆ ಖಂಡಿತವಾಗ್ಲೂ ತಿಳಿಸಿ. ಇನ್ನು ಮುಂದಿನ ಒಂದು ಸಿಂಪ್ಟಮ್ ಅಂತ ನೋಡೋದಾದರೆ ಲೀನಿಯಾ ನಿಗ್ರಾ, ಅಂದರೆ ಹೊಟ್ಟೆಯ ಮೇಲ್ಭಾಗದಲ್ಲಿ ಕಾಣುವಂಥ ಒಂದು ಸ್ಟ್ರೈಟ್ ಲೈನ್ ಅಂತ, ಬೆಲ್ಲಿ ಬಟನ್ ಲೈನ್ ಅಂತ ಏನು ಕರಿತೀವಿ, ಅದು ಒಂದು 5, 6 ತಿಂಗಳ ನಂತರ ಒಂದು ಎದೆ ಭಾಗದಿಂದ ನೇರವಾಗಿ ಒಂದು ಲೈನು ನಿಮ್ಮ ನಾಭಿಯನ್ನು ಹಾದು ಹೋಗಿ ಕೆಳ ಹೊಟ್ಟೆಯವರೆಗೂ ಒಂದು ಸ್ಟ್ರೈಟ್ ಲೈನ್ ಅನ್ನೋದು ಫಾರ್ಮ್ ಆಗಿದ್ದರೆ ಅದನ್ನು ಲೀನಿಯಾ ನಿಗ್ರಾ ಅಂತ ಕರಿತೀವಿ. ಆ ಒಂದು ಸ್ಟ್ರೈಟ್ ಲೈನ್ ಅನ್ನೋದು ಫಾರ್ಮ್ ಆಗಿದೆ 6ನೇ 7ನೇ ತಿಂಗಳಲ್ಲಿ ಅದು ಕಂಡು ಬರ್ತಾ ಇದೆ ಅಂತ ಹೇಳಿದ್ರೆ ಅಂಥವ್ರಿಗೆ ಒಂದು ಗಂಡು ಮಗು ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂತ ನಮ್ಮ ಪೂರ್ವಿಕರು ಹೇಳ್ತಾರೆ. ಇದಕ್ಕೆ ಕೆಲವೊಂದು ನಿದರ್ಶನಗಳು ನಮಗೆ ಸಿಗುತ್ತೆ. ಇದು ನನ್ನ ಒಂದು ಕೇಸ್ನಲ್ಲಿ ನಿಜನೇ ಆಗಿದೆ. ಲೀನಿಯಾ ನಿಗ್ರಾ ಅನ್ನೋದು ಸ್ಟ್ರೈಟ್ ಲೈನ್ ಆಗಿ ಫಾರ್ಮ್ ಆಗಿತ್ತು, ನನಗೂ ಒಂದು ಗಂಡು ಮಗುನೇ ಆಗಿರುವಂಥದ್ದು. ಈ ರೀತಿ ನಿಮಗೆ ಒಂದು ಲೀನಿಯಾ ನಿಗ್ರಾ ಅನ್ನೋದು ಫಾರ್ಮ್ ಆಗಿದ್ದು ಗಂಡು ಮಗು ಆಗಿರುವಂಥ ನಿದರ್ಶನಗಳಿದ್ದರೆ ಖಂಡಿತವಾಗ್ಲೂ ತಿಳಿಸಿ. ಸೊ ಫ್ರೆಂಡ್ಸ್, ಈ ಒಂದು ಸಿಂಪ್ಟಮ್ಸು ನಿಮ್ಮಲ್ಲೂ ಕಂಡುಬಂದಿದ್ದೆ ಆದರೆ ಗಂಡು ಮಗು ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂತ ನಮ್ಮ ಪೂರ್ವಿಕರು ಹೇಳ್ತಾ ಬರ್ತಾರೆ. ಬಟ್ ಅದಕ್ಕೆ ಯಾವುದೇ ರೀತಿಯಾದಂಥ ಸೈಂಟಿಫಿಕ್ ರೀಸನ್ಸ್ ಅನ್ನೋದು ಇಲ್ಲ. ಗಂಡು ಮಗು ಆಗಿದ್ದರೂ ಸರಿ, ಹೆಣ್ಣು ಮಗು ಆಗಿದ್ದರೂ ಸರಿ, ತಾಯಿ ಇಬ್ಬರನ್ನೂ ಸಮಾನವಾಗಿ ನೋಡಿ ಸಮಾನವಾಗಿ ಬೆಳೆಸ್ತಾಳೆ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.